ವೀಕ್ಷಕರೇ ನಮಸ್ಕಾರ ಸಾಧಕರ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಯಕ್ಷಗಾನದ ಯುವ ಪ್ರತಿಭೆ ಸೌರವ್ ಶೆಟ್ಟಿ ಅವರು ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಮೊದಲಿಗೆ ಯಕ್ಷಗಾನದ ಕಡೆಗೆ ನಿಮ್ಮ ಆಸಕ್ತಿ ಯಾವ ರೀತಿ ಇತ್ತು ಅಂತ ಹೇಳಬಹುದು ಅಂದ್ರೆ ನಾನು 5ನೇ ತರಗತಿಯಲ್ಲಿ ಇರುವಾಗ ನಮ್ಮ ಏನು ಸ್ಕೂಲ್ ಇದೆ ನಾನು ಅಂದ್ರೆ ಕೊರಂಜ ಶಾಲೆಯಲ್ಲಿ ಕಲ್ತದ್ದು ಅಲ್ಲಿ ನಾನು 5ನೇ ಕ್ಲಾಸಲ್ಲಿ ಇರುವಾಗ ಯಕ್ಷಗಾನ ತರಗತಿಯನ್ನು ಪ್ರಾರಂಭ ಮಾಡಿದೆ ಆ ಸಮಯದಲ್ಲಿ ಏನಂತೇಳಿ ನನ್ನ ಪೇರೆಂಟ್ಸ್ ಗೆ ನಾನು ಯಕ್ಷಗಾನದಲ್ಲಿ ವೇಷ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಹಾಗೆ ನನ್ನನ್ನು ಅಲ್ಲಿ ಯಕ್ಷಗಾನಕ್ಕೆ ಸೇರಿದೆ ಹಾಗೆ ನನ್ನ ಯಕ್ಷಗಾನ ಜರ್ನಿ ಸ್ಟಾರ್ಟ್ ಓ ನಮಗೆ ತಿಳಿದ ಹಾಗೆ ನೀವು ಅನೇಕ ಪಾತ್ರಗಳನ್ನು ಮಾಡಿದ್ದೀರಾ ಅನೇಕ ಮೇಳಗಳನ್ನು ಕೂಡ ನಡೆಸುತ್ತಾ ಬಂದಿದ್ದೀರಾ ಇದರ ಬಗ್ಗೆ ನೀವು ಏನಾದರೂ ಹೇಳಬಹುದು ಆ ಅಂದ್ರೆ ನಾನು ಅದೇ ಮೊದಲನೆಯಾಗಿ 5ನೇ ತರಗತಿಯಲ್ಲಿ ಇರುವಾಗನೇ ಮುಖಕ್ಕೆ ಬಣ್ಣ ಹಚ್ಚಿದ್ದು ನಾನು ಮುಂದೆ ಏನಾಯ್ತು ಅಂತ ಹೇಳಿದ್ರೆ ಈ ಉಜಿರೆ ಯಾವ ಪರಿಸರಕ್ಕೆ ನಾನು ಬಂದೆ ಆ ಕಾಲಕ್ಕೆ ನನಗೆ ಏನಾಯ್ತು ಅಂತ ಹೇಳಿದ್ರೆ ಅವಕಾಶಗಳ ಸುರಿಮಳೆ ಸಿಕ್ತ ಅಂತ ಹೇಳ್ಬೋದು ಅಂದ್ರೆ ಎಕ್ಸಾಂಪಲ್ ಯಕ್ಷಗಾನ ಆಗಿರುವುದು SDM ಕಾಲೇಜ್ ಆಗಿರ್ಬೋದು ಅಥವಾ ಅರುಣ್ ಕುಮಾರ್ ಧರ್ಮಸ್ಥಳ ತನ್ನ ಗುರುಗಳು ಅವರಾಗಿರ್ಬೋದು ಅಥವಾ ವೆಂಕಟರಮಣ ಜನಾರ್ದನ ಸ್ವಾಮಿ ದೇವಸ್ಥಾನ ಉಂಟಲ್ಲ ಅಲ್ಲಿ ವೆಂಕಟರಮಣ ಸರ್ ಅಂತ ಒಬ್ಬರು ಇದ್ರು ಅವರ ಒಂದು ಸಹಾಯ ಆಗಿರ್ಬೋದು ಹೀಗೆ ಹಲವಾರು ಅವಕಾಶಗಳು ಸಿಕ್ಕಿದೆ ನನ್ನ ಪ್ರತಿಭೆಯನ್ನಂತ ಗುರುತಿಸ್ಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟರು ಸರ್ ಮತ್ತು ನೀವು ನೀವು ಯಕ್ಷಗಾನದಲ್ಲಿ ಮಾಡುವಾಗ ನಿಮ್ಮ ಮೊದಲ ಪಾತ್ರ ಯಾವುದಾಗಿತ್ತು ನಾನು ಮೊದಲಿಗೆ ಒಂದು ಅಂದ್ರೆ ಸಾಮಾಜಿಕ ನಾಟಕ ಅಂದ್ರೆ ಸುಬ್ರಸೇನ ವಿಜಯದಲ್ಲಿ ಗ್ರಾಮಾಧಿಕಾರಿಯಾಗಿ ಮಾಡಿದ್ದೆ ಮತ್ತೆ ಏಕಾದಶಿ ದೇವಿ ಮಾತ್ಮೆಯಲ್ಲಿ ವಿಷ್ಣು ಆಗಿ ನಂದಂದ್ರೆ ಮೊದಲ ವೇಷ ನಾನು ಪುಂಡು ವೇಷದಿಂದ ನನ್ನ ಜರ್ನಿಯನ್ನು ಪ್ರಾರಂಭ ಅಂದ್ರೆ ನಿಮಗೆ ಈಗ ಯಕ್ಷಗಾನದಲ್ಲಿ ಇಷ್ಟವಾದ ಯಾವುದಾದ್ರೂ ಪಾತ್ರ ಇದೆಯಾ ಮತ್ತೆ ಆ ಪಾತ್ರ ಇಷ್ಟವಾಗಲಿಕ್ಕೆ ಏನಾದರೂ ಕಾರಣ ಏನಾದರೂ ಇದೆ ಸರಿ ನನಗೆ ಇಷ್ಟವಾದ ಪಾತ್ರ ಅಂತ ಹೇಳಿದ್ರೆ ಅರ್ಜುನ ಯಾಕಂತ ಹೇಳಿದ್ರೆ ಅದೊಂದು ಒಂದು ರೀತಿಯ ಕಿರೀಟ ವೇಷ ನಮ್ಮದರಲ್ಲಿ ಹೇಳುವುದಾದ್ರೆ ಅದು ಕಥಾನಾಯಕನಾಗಿ ಪಾತ್ರ ನಿರ್ವಹಿಸ್ತದೆ ಹಾಗೆ ಆ ಅರ್ಜುನ ನನಗೆ ಇಷ್ಟವಾದ ಮತ್ತೆ ನೀವು ಈಗ SDM ಕಲಾಕೇಂದ್ರದಲ್ಲಿ ಕೂಡ ಒಂದು ಯಕ್ಷಗಾನದ ಆರ್ಟಿಸ್ಟ್ ಆಗಿದ್ದೀರಾ ಅದರ ಬಗ್ಗೆ ನೀವು ಅಂದ್ರೆ ಅಲ್ಲಿಗೆ ಜಾಯಿನ್ ಆಗಿ ಎಷ್ಟು ವರ್ಷ ಆಯ್ತು ಅದರ ಅನುಭವ ಏನಾದರೂ ಹೇಳ್ಬೋದು ಸರ್ ನಾನು ಈ SDM ಸೇರಿದ್ದೆ ಯಕ್ಷಗಾನದ ಮೇಲಿನ ಆಸಕ್ತಿಯಿಂದ ಏನಾಯ್ತು ಅಂತ ಹೇಳಿದ್ರೆ ನಾನು SDM ಸೇರುವ PU ಸೇರುವಾಗ ಯಕ್ಷಗಾನ ಗುರುಗಳು ಇಲ್ಲ ಅಂತಾಗಿ ಒಂದು ಇಯರ್ ನನಗೆ ಕಡಿಮೆ ಆಯಿತು ಸೆಕೆಂಡ್ PU ನಾನು ಕಲಾವಿಭಾಗಕ್ಕೆ ಸೇರಿಕೊಂಡೆ ನಾನು ಸೇರಿದ ಮೊದಲ ವರ್ಷದಲ್ಲಿಯೇ ನನಗೆ ವೇಷ ಮಾಡಲಿಕ್ಕೆ ಅವಕಾಶ ಸಿಕ್ತು ಹೀಗೆ ಹೇಳುವುದಾದ್ರೆ ನಮಗೆ ಮಂಗಳೂರು ಧಾರವಾಡ ಸುಳ್ಯ ಕುಂದಾಪುರ ಹೀಗೆ ಹಲವು ಕಡೆ ನನಗೆ ಅವಕಾಶ ಸಿಕ್ಕಿತು ಮತ್ತೆ ಈಗ ಕೆಲವರಿಗೆ ಇರುತ್ತೆ ಕೆಲವು ಸಾಧಕರಿಗೆ ಇರುತ್ತೆ ಆದರೆ ಇವರ ರೀತಿ ಆಗಬೇಕು ಅಂತ ಹಾಗೆಯೇ ನಿಮಗೆ ಕೂಡ ಯಕ್ಷಗಾನದಲ್ಲಿ ಆದರೆ ಇವರ ರೀತಿ ಆಗಬೇಕಂತ ಯಾರಾದರೂ ಇದ್ದಾರಾ ಇದ್ದಾರೆ ಅಂದ್ರೆ ಪ್ರಜ್ವಲ್ ಕುಮಾರ್ ಗುರೇನ್ಕೇನ್ ಅಂತ ಒಬ್ಬ ಇದ್ದಾರೆ ಅವರು ಏನ್ ಯಾವ ರೀತಿಯ ಕಲಾವಿದ್ರು ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವನ್ನು ಮಾಡ್ಲಿಕ್ಕೆ ಅವ್ರು ತಯಾರಿರ್ತಾರೆ ಉದಾಹರಣೆಗೆ ಕುಂಡು ವೇಷ ಆಗಿರ್ಬೋದು ಬಣ್ಣದ ವೇಷ ಆಗಿರ್ಬೋದು ಕಿರೀಟ ವೇಷ ಆಗಿರ್ಬೋದು ಎಲ್ಲ ವೇಷವನ್ನು ಮಾಡುವಂತಹ ಸಕ್ತರ್ ಅವರು ಅವರಾಗೇನೆ ನಾನು ಕೂಡ ಎಲ್ಲ ವೇಷವನ್ನು ಮಾಡುವಂತಹ ಒಂದು ಕಲಾವಿದ ಆಗ್ಬೇಕು ನನ್ನ ಆಸೆ ಮತ್ತೆ ನಿಮ್ಮ ಮೊದಲ ಬಣ್ಣ ನಿಮ್ಮ ಅಂದ್ರೆ ನಿಮ್ಮ ಮುಖಕ್ಕೆ ಮೊದಲ ಬಣ್ಣ ಹಚ್ಚಿ ನೀವು ಸ್ಟೇಜ್ ಅಲ್ಲಿ ಕುಣಿಯುವಾಗ ನಿಮ್ಮ ಅನುಭವ ಹೇಗಿತ್ತು ಅದು ನಾನಂದ್ರೆ 5ನೇ ತರಗತಿಯಲ್ಲಿ ಇರುವಾಗ ಹೇಳಿದಾಗಿದೆ 5ನೇ ತರಗತಿಯಲ್ಲಿ ಇರುವಾಗ ನಾನು ವೇಷ ಹಚ್ಚಿದ್ದು ಆಗಷ್ಟೇನು ನನಗೆ ಅಂದ್ರೆ ಸ್ಟೇಜ್ಗೆ ಹೋಗಿ ಭಯ ಅನ್ನೋದಂತ ಇರಲಿಲ್ಲ ಯಾಕಂತ ಹೇಳಿದ್ರೆ ಕಾಲೇಜ್ ಸ್ಕೂಲಲ್ಲಿ ಇರುವಾಗ ಭಾಷಣ ಆಗಿರ್ಬೋದು ಛದ್ಮವೇಷ ಹೀಗೆಲ್ಲ ಹೋಗ್ತಿದ್ದೆ ಹಾಗೆ ನನಗೆ ಭಯ ಅಂತ ಏನಾಗ್ಲಿಲ್ಲ ಆದ್ರೆ ಮುಂದೆ ಮುಂದೆ ಬರ್ತಿರುವಾಗ ಈಗ ಸ್ವಲ್ಪ ಒಂದು ಭಯ ಅಂತ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ಗೊತ್ತುಂಟು ಎಲ್ಲ ಗೊತ್ತುಂಟು ಅಂತಲ್ಲ ಅಂದ್ರೆ ಸ್ವಲ್ಪ ಗೊತ್ತುಂಟು ನೋಡುವವರು ಇದ್ದಾರೆ ಅವ ತಪ್ಪು ಮಾಡಿದೆ ಗುರುತಿಸ್ತಾರೆ ಸರಿಯಾಗಿ ಮಾಡ್ಬೇಕಂತ ಈಗ ಭಯ ಉಂಟು ಮೊದಲು ವೇಷ ಮಾಡುವಾಗ ಅಷ್ಟು ಭಯ ಇರಲಿಲ್ಲ ಈಗ ಕೆಲವು ಮೇಳಗಳಿಗೆ ಹೋಗುವಾಗ ತುಂಬಾ ಹೊತ್ತಾಗ್ತದೆ ಬೆಳಗ್ಗೆ ತನಕ ನಿಮ್ಗೆ ಮೇಳ ಇರ್ಬೋದು ಆಗ ನಿಮ್ಗೆ ನಿದ್ದೆ ಇಲ್ಲದೆ ಮತ್ತೆ ನೀವು ಈಗ ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇದ್ದೀರಾ ಆಗ ಅನುಭವ ಹೇಗಿತ್ತು ಅಂದ್ರೆ ಕ್ಲಾಸಿಗೆ ಬಂದು ನಿದ್ದೆ ಇಲ್ಲದೆ ಈಗ ಯಕ್ಷಗಾನ ಎಲ್ಲ ಮಾಡಿ ಏನಂತ ಹೇಳಿದ್ರೆ ನಾನು ಸೆಕೆಂಡ್ PU ಇರುವಾಗ ಏನಂತ ಹೇಳಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಟೈಮಲ್ಲಿ ಎಂತಾಗ್ತಿದ್ದಂದ್ರೆ ನನಗೆ ಮೂಡಿಗೆರೆ ಆಮೇಲೆ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಪ್ರೋಗ್ರಾಮ್ ಸಿಕ್ತಿತ್ತು ಒಂದು ಸಲ ಯಾವುದೋ ಒಂದು ಎಕ್ಸಾಮ್ ಆರ್ಟ್ಸ್ ನಾನಂದ್ರೆ PU ಆರ್ಟ್ಸ್ ಮಾಡಿದ್ದು ಹಿಸ್ಟ್ರಿ ಏನು ಎಕ್ಸಾಮ್ ಅಂದ್ರೆ ಚೌಕಿಯಿಂದ ಬಂದು ಇಲ್ಲಿ ಎಕ್ಸಾಮ್ ಬರ್ದದ್ದು ನೋಡಿ ಆಮೇಲೆ ಎಕ್ಸಾಮ್ ಬರೆದು ಸೀದಾ ಚೌಕಿಗೆ ಹೋದಂತ ಸಂದರ್ಭ ಸೆಕೆಂಡ್ PU ನಾನು ಫೇಸ್ ಮಾಡಿದ್ದೀನಿ ಮತ್ತೆ ಡಿಗ್ರಿಗೆ ಬಂದಾದ್ಮೇಲೆ ಅಷ್ಟೇನು ಕಷ್ಟ ಅಂತ ಆಗ್ಲಿಲ್ಲ ಅಂದ್ರೆ ಮ್ಯಾನೇಜ್ ಆಗ್ತದೆ ಮತ್ತೆ ನೀವು ಯಕ್ಷಗಾನ ಮಾಡುವಾಗ ಏನಾದರೂ ಕಷ್ಟಪಟ್ಟ ಸಂದರ್ಭ ಏನಾದರೂ ಇದೆಯಾ ಒಂದು ಸಲ ಏನಂತ ಹೇಳಿದ್ರೆ ಒಂದು ಮೇಳಕ್ಕೆ ಹೋಗಿದ್ದೆ ಆ ಕಾಲ ಆಗೇನಂತ ಹೇಳಿದ್ರೆ ನನಗೆ ಮುಖಕ್ಕೆ ಬಣ್ಣ ಹಚ್ಚುದೇ ಈಗ ಅಂತ ಗೊತ್ತಿರಲಿಲ್ಲ ಏನಾಯ್ತು ಅಂತ ಹೇಳಿದ್ರೆ ನನಗೆ ವೇಷ ಹೋಗ್ಬೇಕು ನಮ್ದು ಆದ್ರೆ ನಂದು ಮೇಕಪ್ ಆಗಿರ್ಲಿಲ್ಲ ಅಂದ್ರೆ ಮುಖಕ್ಕೆ ಬಣ್ಣ ಹಚ್ಚಿ ಆಗಿರ್ಲಿಲ್ಲ ಒಂದು ಎರಡು ಮೂರು ಕಲಾವಿದರಲ್ಲಿ ಕೇಳಿದೆ ಬಣ್ಣ ಹಚ್ಚಿ ಅಂತ ಅಂದ್ರೆ ಅಲ್ಲಿ ಏನಂತ ಹೇಳಿದ್ರೆ ಅವರವರು ತಯಾರಾಗುದ್ರಲ್ಲೇ ಇದ್ರು ಆದ್ರೆ ಮತ್ತೆ ಇನ್ನೊಬ್ರನ್ನ
ಫ್ರೆಂಡ್ ಇದ್ರು, ಅವರು ಮತ್ತೆ ನನಗೆ ಮುಖಕ್ಕೆ ಬಣ್ಣ ಹಚ್ಚಿದ್ರು. ಅದೊಂದು ಕಷ್ಟದ ಕಷ್ಟ ಅಂತಲ್ಲ, ಆದರೆ ಕಷ್ಟಪಟ್ಟೆ ಒಂದು ಬಣ್ಣ ಬರಲಿಕ್ಕೆ ಗೊತ್ತಿಲ್ಲದೆ ಒಂದು ಅಲ್ಲಿಂದ ಮತ್ತೆ ಮುಖವರ್ಣಿಕೆ ಕೂಡ ಬರಲಿಕ್ಕೆ ಕಲಿತು. ಮತ್ತೆ ಈಗ ಯಕ್ಷಗಾನದ ಕೆಲವು ಕಾಸ್ಟ್ಯೂಮ್ ಎಲ್ಲ ತುಂಬ ಅಂದರೆ ಭಾರ ಇರ್ತದೆ, ಅದನ್ನು ನೀವು ಹೇಗೆ ಸಂಭಾಳಿಸ್ತೀರ ಅಂತ ಅಂದರೆ, ಈಗಿನಕ್ಕಿಂತ ಮೊದಲಿನ ಆಭರಣಗಳೆಲ್ಲ ಭಾರ ಇತ್ತು ಅಂತ ಹೇಳ್ಬೋದು. ಆದರೆ ಈಗೆಂತ ಹೇಳಿದರೆ ಈ ಫ್ಲೈವುಡ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಹಗುರದ ವಸ್ತುಗಳು ಈಗ ಉಂಟು. ಮೊದಲಿನಿಗಿಂತ ಈಗಿನ ಅಂಥ ಆಭರಣಗಳಲ್ಲಿ ಹಗುರ ಉಂಟು, ಅಷ್ಟೇನು ಕಷ್ಟ ಅಂತ ಆಗೋದಿಲ್ಲ. ಅಂದರೆ ಆ ವೇಷಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಅದು ಅಭ್ಯಾಸ ಆಗ್ತದೆ. ಮತ್ತು ನೀವು ಮೊದಲಿನಿಂದ ಮತ್ತು ಇವತ್ತಿನವರೆಗೆ ಎಷ್ಟು ಮೇಳ ಮತ್ತು ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಿ ಅಂತ ಒಂದು ಹೇಳಿ. ಮೇಳ ಅಂದರೆ ನಾನು ಹವ್ಯಾಸಿ ಸೇವೆಗಾಗಿ ಹೋಗ್ತಿದ್ದೆ, ಒಂದು ಎರಡು ಮೂರು ಮೇಳಕ್ಕೆ ಹೋಗಿದ್ದೀನಿ. ವೇಷ ಅಂತೇಳಿದರೆ ಒಂದು ನೂರು ನೂರಿಗಿಂತ ಮೇಳ ಆಗಿರ್ಬೋದು ಅಂತೇಳಿ. ನಾನು ಹಾಸ್ಯ ಆಗಿರ್ಬೋದು, ಕಿರೀಟ ವೇಷ, ಬಣ್ಣದ ವೇಷ, ಈಗ ವಿಭಿನ್ನ ವಿಭಿನ್ನ ವೇಷಗಳನ್ನು ಮಾಡ್ತೀನಿ. ಹಾಗೆ ತುಂಬ ವೇಷ ಮಾಡಿದ್ದೀನಿ. ನೀವು ಅಂದರೆ ಈಗ ಜಾಸ್ತಿ ಹಾಕಿದ ವೇಷ ಯಾವುದು ಅಂದರೆ? ಹಾಸ್ಯ ಅಂದರೆ ಒಂದು ಹಾಸ್ಯ ಆಗಿರ್ಬೋದು, ಮಾಲಿನ್ಯದೂತ ಆಗಿರ್ಬೋದು, ದೇವದೂತ, ಇದು ಹೆಚ್ಚಾಗಿ ಹಾಕಿದ್ದೀನಿ. ಆಮೇಲೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನಂತೇಳಿದರೆ ಬಣ್ಣದ ವೇಷ ಮತ್ತು ಕಿರೀಟ ವೇಷ ಹೆಚ್ಚಾಗಿ ಹಾಕಿದ್ದೀನಿ. ನಿಮಗೆ ಯಕ್ಷಗಾನದಲ್ಲಿ ಏನಾದರೂ ಪ್ರಶಸ್ತಿ ಏನಾದರೂ ಬಂದಿದ್ದ? ಯಕ್ಷಗಾನದಲ್ಲಿ ಅಂತೇಳಿದರೆ ನನ್ನನ್ನು ನಮ್ಮ ನಾಳ ದೇವಸ್ಥಾನ ಅಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಆಮೇಲೆ ನನಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಅರ್ಥಧಾರಿಗೆ ಒಂದು ಪ್ರಶಸ್ತಿ ಬಂದಿದೆ. ಈಗ ನೀವು ನಿಮ್ಮ ಒಂದು ಯಕ್ಷಗಾನದಲ್ಲಿ ಒಂದು ಡೈಲಾಗ್ ಹೇಳ್ಬೋದು ಸರ್, ನಿಮ್ಗೆ ಇಷ್ಟವಾದ ಯಾವುದಾದ್ರು? ಹಾ, ಜಯ ನಮೋ ವಾಸುದೇವ, ನೀನೇ ರಕ್ಷಿಸು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ, ತ್ರಿಮೂರ್ತಿಗಳೇ ಕಾರಣ ನಮ್ಮ ಸೃಷ್ಟಿಗೆ ಕಾರಣಲಾದ ಆದಿಮಾಯೆಯ ಅಣತಿಯಂತೆ ಸತ್ಯಲೋಕದಲ್ಲಿ ಬ್ರಹ್ಮ, ಈ ವೈಕುಂಠದಲ್ಲಿ ಮಹಾವಿಷ್ಣುವಾದ ನಾನು, ಕೈಲಾಸದಲ್ಲಿ ಮಹೇಶ್ವರ, ನಮ್ಮ ನಮ್ಮ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವೆ. ಮತ್ತು ಈಗ ಸರ್, ಈಗ ನೀವು ಹೊರಗಡೆ ಹೋಗುವಾಗ ಇವರು ಸೌರವ್ ಶೆಟ್ಟಿ ಯಕ್ಷಗಾನದಲ್ಲಿ ತುಂಬ ಅಂದರೆ ಯಕ್ಷಗಾನದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ, ಆ ರೀತಿ ಜನರು ಗುರುತಿಸುವಾಗ ಅಂದರೆ ನಿಮ್ಮ ಅನುಭವ ಹೇಗಿರ್ತದೆ? ಅಂದರೆ ಅದೇ ನನಗೆ ಈ ಉಜಿರೆ ವಾತಾವರಣದಲ್ಲಿ ಏನಂತೇಳಿದರೆ, ನಾನಿಲ್ಲಿ ಅದೇ ಏಳನೇ ಕ್ಲಾಸಿಂದ ಇಲ್ಲಿ ವೇಷ ಮಾಡಲಿಕ್ಕೆ ಬಂದೆ. ಮೊನ್ನೆ ಕೂಡ ಅಷ್ಟೇ, ಈ ಗಣೇಶ ಚೌತಿಯ ಹೊತ್ತಿಗೆ ದೇವಸ್ಥಾನ ಆಚೆ ಹೋಗುವಾಗ, ನೀವು ವೇಷ ಮಾಡುವವರಲ್ಲ, ಯಕ್ಷಗಾನದವರಲ್ಲ, ಒಂದು ನಾಲ್ಕೈದು ಮಂದಿ ಗುರುತಿಸ್ತಾರೆ ಅಂತ ಹೇಳಿದರೆ ನನಗೊಂದು ಖುಷಿ ಆಗ್ತದೆ. ಈಗ ಕಾಲೇಜುಗಳಲ್ಲಿ ಅಷ್ಟೇ, ಈಗ ನಾವು ಕಾರಿಡಾರಲ್ಲೆಲ್ಲ ಹೋಗುವಾಗ ನಮ್ಮ ಜೂನಿಯರ್ಸ್ ಆಗಿರ್ಬೋದು ನಮಸ್ತೆ ಅಣ್ಣ ಹಾಗೆ ರೀತಿ ಹೇಳುವಾಗ ಒಂದು ಖುಷಿ ಆಗ್ತದೆ, ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಮನಸ್ಸಿಗೆ ಖುಷಿ ಆಗ್ತದೆ. ಈಗ ನೀವು ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀರಾ, ಡಿಗ್ರಿ ಆದಮೇಲೆ ನೀವು ವಿದ್ಯಾಭ್ಯಾಸ ಏನಾದರೂ ಜಾಬ್ ಮಾಡ್ತೀರಾ ಅಥವಾ ಈ ಯಕ್ಷಗಾನವನ್ನೇ ಕಂಟಿನ್ಯೂ ಮಾಡ್ತೀರಂತ? ಹಾಂ, ನಾನು ಏನಂತೇಳಿದರೆ ನಾವು ಈ ಕಾಲೇಜಿಗೆ ಜಾಯ್ನ್ ಆದ ಟೈಮಲ್ಲಿ ಒಬ್ಬರು ಒಳ್ಳೆ ನಮಗಿಲ್ಲಿ ಏನೋ ಒರಿಯಂಟೇಷನ್ ಕೊಡುವಾಗ ಒಬ್ಬರು ವ್ಯಕ್ತಿ ಬಂದಿದ್ದರು, ಅವರೇ ಹೇಳಿದರು ನಮ್ಮ ಪ್ಯಾಷನನ್ನೇ ನಾವು ಪ್ರೊಫೆಷ್ನಲ್ ಆಗಿ ಮಾಡ್ಕೊಳ್ಬೇಕಂತ. ಹಾಗೆ ನಾ ಇದು ನನ್ನ ಯಕ್ಷಗಾನ ಅನ್ನೋದು ನನ್ನ ಪ್ಯಾಷನ್, ನಾನು ಅದನ್ನು ಪ್ರೊಫೆಷ್ನಲ್ ಆಗಿ ಮಾಡ್ಕೊಡ್ತೇನೆ, ಅಂದರೆ ಇಲ್ಲೇ ಬಿಟ್ಟು ಹೋಗುವುದಿಲ್ಲ, ಅಂದರೆ ಅದನ್ನು ಮುಂದುವರಿಸ್ತೀನಿ. ಅದರ ಜೊತೆಗೆ ನನ್ನ ಜಾಬ್ ಆಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ ಮುಂದುವರಿಸ್ತೀನಿ. ನೀವೀಗ ವಿದ್ಯಾಭ್ಯಾಸ ಕೂಡ ಮಾಡುತ್ತಿದ್ದೀರಾಗ ಹಾಗೂ ಯಕ್ಷಗಾನ ಕೂಡ ಮಾಡ್ತಿದ್ದೀರಾ, ಇದರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಿದ್ದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ? ವಿದ್ಯಾಭ್ಯಾಸಕ್ಕೆ ತೊಂದರೆ ಅಂತ ಆಗ್ತಿಲ್ಲ, ಏನೇ ಇದ್ದರೂ ಕೂಡ ನಮ್ಮ ಒಂದು ಸಾಧನೆಯ ಮೇಲೆ ಇರ್ತದೆ ಅಂತ ಹೇಳಿದರೆ, ಯಕ್ಷಗಾನ ಮತ್ತು ಎಜುಕೇಷನ್ ಯಾವ ರೀತಿಯಾಗಿ ನಾವು ನಿಭಾಯಿಸ್ತೀವಿ ಅದು ನಮ್ಮ ನಮ್ಮ ಸ್ಕಿಲ್ ಅಲ್ಲಿ ಇರ್ತದೆ. ಮೊದಲಿನಿಂದ ಮತ್ತು ಇವತ್ತಿನವರೆಗೆ ಅನೇಕ ನೀವು ಯಕ್ಷಗಾನ ಪಾತ್ರಗಳು ಮೇಳಗಳಿಗೆಲ್ಲ ಹೋಗಿದ್ದೀರಾ, ಈ ಎಲ್ಲ ಒಟ್ಟಾರೆ ಎಲ್ಲ ಅನುಭವಗಳು ನಿಮ್ಮ ಹೇಗಿತ್ತಂತ ಒಂದು ಒಂದೇ ಮಾತಿನಲ್ಲಿ ಹೇಳ್ಬೋದು? ಒಂದೇ ಮಾತಿನಲ್ಲಿ ಹೇಳೋದಂತೇಳಿದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಯಾಕಂತೇಳಿದರೆ ಎಲ್ಲಿಯೋ ಇದ್ದವನನ್ನು ಒಂದು ಒಂದು ನಾಲ್ಕು ಮಂದಿ ಗುರುತಿಸುವ ಹಾಗೆ ಮಾಡಿದಂದರೆ ಯಕ್ಷಗಾನ ಅಂತೇಳಿದರೆ, ನಾನು ಅದೇ ಸಣ್ಣ ಇರುವಾಗ ಯಕ್ಷಗಾನಕ್ಕೆ ನಾನು ಜಾಯ್ನ್ ಆದ ಟೈಮಲ್ಲಿ ಫಸ್ಟಿಗೆ ಹೆಜ್ಜೆಗಳನ್ನು ಕಲಿಯುತ್ತಿರುವಾಗ ನನಗೆ ಕಷ್ಟ ಆಗ್ತಿತ್ತು, ನಾನು ಅಲ್ಲಿಗೆ ನನ್ನ ಯಕ್ಷಗಾನ ನಿಲ್ಲಿಸುವುದಂತ ಒಮ್ಮೆ ಯೋಚನೆ ಮಾಡಿದ್ದೆ. ಅದೊಂದು ಸಣ್ಣ ಘಟನೆ ಉಂಟು. ಏನಂತ ಹೇಳಿದರೆ, ನಮಗೆ ನಮ್ಮ ಸ್ಕೂಲಲ್ಲಿ ಶನಿವಾರ ಮಧ್ಯಾಹ್ನ ನಂತರ ನಮಗೆ ಯಕ್ಷಗಾನ ತರಗತಿಗಳನ್ನು ಹೇಳಿಕೊಡ್ತಿದ್ದೆ. ನನಗೆ ಆಗ ಹುಡುಗಾಟಿಗೆ ಸಮಯದಲ್ಲಿ ಅಂದರೆ ಕ್ಲಾಸ್ ತಪ್ಪಿಸಿ ಮನೆಗೆ ಬರ್ತಿದ್ದೆ. ಹೀಗೆ ಒಂದು ಸಲ ಏನಾಯ್ತಂದರೆ ಪ್ರತಿ ದಿವಸ ಅಪ್ಪ ಕೇಳ್ತಿದ್ರು ಯಕ್ಷಗಾನ ಕ್ಲಾಸಿಗೆ ಹೋದ್ಯಾ 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 ಅಂತ. ನಾನು ಇವತ್ತಿಲ್ಲ ಸರ್ ಬರಲಿಲ್ಲ ಹಾಗಿರಲಿಲ್ಲ ಅಂತೆಲ್ಲ ಸುಳ್ಳು ಸುಳ್ಳು ಹೇಳ್ತಿದ್ದೆ. ಒಂದು ದಿವಸ ಏನಾಯ್ತು ಅಂತೇಳಿದರೆ, ಅಪ್ಪ ಸೀದಾ ಯಕ್ಷಗಾನ ಕಳಿಸುವ ಕೇಂದ್ರಕ್ಕೆ ಹೋದರು. ಅಲ್ಲಿ ನೋಡುವಾಗ ನಾನಿರಲಿಲ್ಲ, ಕೇಳಿದ್ರು ಅಲ್ಲಿ ಗುರುಗಳತ್ರ ಏನು ಸೌರವ್ ಬರಲಿಲ್ವಾ ಅಂತ. ಅವನು ಬರದೆ ತುಂಬ ಒಂದು ಎರಡು ಮೂರು ತಿಂಗಳಾಯ್ತಂತ. ಮನೆಗೆ ಬಂದರು, ನಾನು ಮನೆಯಲ್ಲಿ ಮಲಗಿದ್ದೆ, ನನ್ನ ಹತ್ರ ಕೇಳಿದ್ದೆ ಏನು ಮಾರೆ ನೀನು ಹೋಗಲಿಲ್ವಾ ಯಕ್ಷಗಾನ ಕ್ಲಾಸಿಗೆ ಅಂತ. ಆಗ ನಾನು ಹೇಳಿದೆ ಇಲ್ಲ ನಮಗೆ ಕ್ಲಾಸ್ ಇಲ್ಲ ಸರ್ ಬರಲಿಲ್ಲ ಅಂತ. ಆಗ ಅಲ್ಲಿಂದ ಸಾಧಾರಣ ಒಂದು 100 ಮೀಟರ್ವರೆಗೆ ನನ್ನನ್ನು ಕೊಡ್ಕು ಅಂದರೆ ಬೆತ್ತದಲ್ಲಿ ಬಡ್ಕೊಂಡು ಕಲಿಸಿದ್ದಾರೆ. ಅಲ್ಲಿಂದ ನನ್ನ ಯಕ್ಷಗಾನ ಜರ್ನಿ ಮತ್ತೆ ಪ್ರಾರಂಭ ಆಗ್ತದೆ.
ಸೊ ಥ್ಯಾಂಕ್ ಯು ಸರ್ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ಮುಂದೆ ಕೂಡ ನೀವು ಯಕ್ಷಗಾನದಲ್ಲಿ ಒಳ್ಳೆಯ ರೀತಿಯಾಗಿ ಬೆಳೀಲಿ ಅಂತ ನಾವು ಆಶಿಸೋಣ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಕೇಳಿದ್ರಲ್ಲ ವೀಕ್ಷಕರೇ ಸೌರವ್ ಶೆಟ್ಟಿಯವರ ಯಕ್ಷಗಾನದ ಹಾದಿ ಎಲ್ಲರೂ ಅವರ ರೀತಿಯ ಆಗಲಿಕ್ಕೆ ಆಗುವುದಿಲ್ಲ ಅವರು ತುಂಬ ಕಷ್ಟಪಟ್ಟು ಯಕ್ಷಗಾನದಲ್ಲಿ ಮುಂದುವರಿದಿದ್ದಾರೆ ಮುಂದೆ ಕೂಡ ಅವರಿಗೆ ಯಕ್ಷಗಾನದಲ್ಲಿ ಅನೇಕ ಪಾತ್ರಗಳು ಮಾಡಲು ಸಿಗಲಿ ಅನೇಕ ಮೇಲುಗಳು ಕೂಡ ಸಿಗಲಿ ಅಂತ ನಾವು ಆಶಿಸೋಣ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಧನ್ಯವಾದಗಳು